ವೇದಿಕೆಯ ಮೇಲೆ ಸಾಕ್ಷಾತ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಾನೆ ಎಲ್ಲರ ಹೃದಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಅವರ ಹೆಸರು ಕೂಡ ಹೇಳೋದಿಲ್ಲ ಆ ದೇವರಿಗೆ ನಮಸ್ಕರಿಸುತ್ತಾ ಇದೇ ವೇದಿಕೆ ಮೇಲೆ ಈ ಸಮಾಜಕ್ಕೆ ನಾವಿದ್ದೇವೆ, ನೀವು ಹೋಗಿ ಸಂಘಟನೆ ಮಾಡಿ ಅಂತ ನನಗೆ ಆದೇಶ ಕೊಟ್ಟಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆಗೆ ಇಲ್ಲಿ ಬಂದಿರತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿಗ್ವಿಜಯ್ ಸಿಂಗ್ ಸಾಹೇಬ್ರವರೇ, ವೇದಿಕೆ ಮೇಲೆ ಬಹಳಷ್ಟು ಜನ ಇರೋದ್ರಿಂದ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಇತರೆ ಸಮಾಜದ ಎಲ್ಲ ಸಜ್ಜನ ಮಹಾಶಯರೇ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಪತ್ರಿಕಾ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಒಟ್ಟಾರೆಯಾಗಿ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರೇ, ಎಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಸರ್, ನಮಗೆ ಬದುಕೋದಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಕಾಶ ಬೇಕು. ನಾವು 5 ಕಸಬುಗಳನ್ನು ಮಾಡಿಕೊಂಡು ಇನ್ನು ಎಷ್ಟು ದಿನ ಅಂತ ಗುಲಾಮಗಿರಿನಲ್ಲೇ ಸಾಯೋದು. ನಾವು ಮರಗೆಲ್ಸ ಮಾಡೋನು ಸಾಯೋವರೆಗೂ ಮರಗೆಲ್ಸ ಮಾಡ್ತಾನೆ ಸಾಯ್ತಾ ಇದ್ದಾನೆ. ಇವತ್ತು ನಿಮ್ ನೋಡಿ, ನೀವು ಕಬ್ಬಿಣ ಕೆಲಸ ಮಾಡೋನು ಸಾಯೋವರೆಗೂ ಕಬ್ಬಿಣ ಕೆಲಸನೇ ಮಾಡ್ತಾ ಇದ್ದಾನೆ. ಗ್ರಾಮಾಂತರ ಪ್ರದೇಶದಲ್ಲಿ ಆಗಲೇ ಹೇಳದಂಗೆ ಬಡ ವಿಶ್ವಕರ್ಮ ನಮ್ಮ ಮಕ್ಕಳು ಒಬ್ಬರು ಡಾಕ್ಟರ್ ಆಗ್ಲಿಲ್ಲ ಅನ್ನೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಮಾನತೆ ಎಲ್ಲಿದೆ? ನನ್ನ ಹೋರಾಟ ಬೇಕಾಗಿರೋದು ವಿಶ್ವಕರ್ಮ ಸಮಾಜಕ್ಕೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯಸಭೆವರೆಗೂ ಕೂಡ ರಾಜಕೀಯ ಸ್ಥಾನಮಾನ ಕೊಡಬೇಕು. ನೀವು 14 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದ ನಂತರನೇ ನೀವು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಭಿವೃದ್ಧಿ ನಿಗಮನ ಮಾಡಿಕೊಟ್ರು. ರಾಜಕೀಯದ ಸ್ಥಾನಮಾನ ಸಮಾಜಕ್ಕೆ ಬೇಕು, ಗುರುತಿಸಬೇಕು ನಮ್ಮನ್ನ. ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ಕೇವಲ 15% ಮೀಸಲಾತಿನ ಹೆಸರಿನಲ್ಲಿ ನಮ್ಮನ್ನ ಹಾಕ್ಬಿಟ್ಟು ಎಲ್ಲ ನೀವೇ ತಿನ್ನೋದಾದ್ರೆ ನಾವಿದ್ದು ಏನು ಪ್ರಯೋಜನ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಳ ಮೀಸಲಾತಿ ಮಾಡಿದ್ರೆ ಜಗಳ ಮಾಡ್ತೀರಿ, ನಮಗಿರೋ ಮೀಸಲಾತಿ ಕೊಡಿ ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತೀರಿ. ಏನ್ ಅನ್ಯಾಯ ಇದು? ಯಾರ ಅಪ್ಪನ ಮನೆ ಸೊತ್ತು ಅಂತ ನೀವು ಒಬ್ಬರೇ ತಿಂತೀರಿ, ನಾವು ಇರ್ತೀವಲ್ಲ. ನಾವಿನ್ನೊಬ್ಬರ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಮಗೆ ಒಂದೇ ಸಾರಿ 10 MLA ಮಾಡಿ ಅಂತ ಹೇಳ್ತಾ ಇಲ್ಲ. ನಾವು ಜಕಣಾಚಾರಿ 900 ವರ್ಷಗಳ ಹಿಂದೆ ಒಬ್ಬನೇ ಹುಟ್ಟದ. ಆದ್ರೆ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗು ಏನಾದ್ರೂ ಒಂದು ಮಗುಗೆ ಜನ್ಮ ಕೊಟ್ಟರೆ ಆ ಮಗು ಹುಟ್ಟೋವಾಗಲೇ ಇಂಜಿನಿಯರು. ಯಾಕಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ ನೀವು? ನಮಗೆ ಅವಮಾನ ಅಲ್ಲ ಇದು, ಡೆಮಾಕ್ರಸಿಗೆ ಅವಮಾನ ಇದು. ಈ ಸಮಾಜದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬರು ಇಂಜಿನಿಯರ್ ಆಗ್ಬೇಕಾದ್ರೆ ಅಮರ ಶಿಲ್ಪಿ ಕಟ್ಟದಂತ ಬೇಲೂರು ಹಳೇಬೀಡನ್ನ ಹಳ್ಳಿ ಹಳ್ಳಿಲೂ ಕಟ್ಟುವಂತ ರಕ್ತದ ಕಲೆನ ಮೇಲೆ ಇರ್ಬೇಕಂತ ಹೇಳಿದ್ರೆ ನಮ್ಗೆ ಯಾಕೆ ಪ್ರೋತ್ಸಾಹ ಕೊಡೋದಿಲ್ಲ ನೀವು? ರಾಜಕೀಯ ದುಡ್ಡುಗೋಸ್ಕರ ಮಾಡೋದಲ್ಲ, ರಾಜಕೀಯ ವ್ಯಾಪಾರ ಮಾಡೋದಕ್ಕಲ್ಲ. ರಾಜಕೀಯ ಯಾವ ಯಾವ ಸಮಾಜಗಳು ಶೋಷಿತವಾಗಿ ನೆಲೆಗೊಂದಿದೆಯೋ, ಯಾವ ಸಮಾಜಕ್ಕೆ ಧ್ವನಿ ಇಲ್ಲವೋ, ಯಾವ ಸಮಾಜಗಳಿಗೆ ಅರ್ಹತೆ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ, ಯಾವ ಸಮಾಜಗಳು ಕಸಬುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪರಿತಪ್ಪಿಸ್ತಾ ಇದೆಯೋ, ಅಂಥವ್ರಿಗೆ ರಾಜಕೀಯ ಶಕ್ತಿ ಬೇಕು. ನೀವೇ ತಿನ್ಬೇಕು ಅಂತ ಹೇಳಿದ್ರೆ ನಾವು ಮಾಡೋದೇನಕ್ಕೆ? ಸಾಯೋವರೆಗೂ ನಿಮ್ಮ ಸೇವೆ ಮಾಡಿಕೊಂಡೇ ಇರಬೇಕು ಅಂತ ಹೇಳಿದ್ರೆ ಇದು ಯಾವ ಜನ್ಮದಲ್ಲಿ ಪಾಪ ನಮ್ದು? ಇದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲೂ ಮಾಡಿಕೊಡಲಾರದೆ ಇರತಕ್ಕಂತಹ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕದಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇದು. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮಗೆ ವಂಚನೆ ಮಾಡೋದನ್ನ ನಿಲ್ಲಿಸಬೇಕು. ಮಡಿವಾಳದ ಸಮಾಜದ ಗತಿ ಏನು? ಶೌರ್ಯಕತನವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಸವಿತಾ ಸಮಾಜದ ಗತಿ ಏನು? ಇನ್ನು ಎಷ್ಟೋ ಸಮಾಜಗಳು ರಾಜಕೀಯ ಶಕ್ತಿ ಇಲ್ದಿರ ನಶಿಸಿ ಹೋದಾದ್ರೆ ಈ ಸಮಾಜಗಳಿಗೆ ಒಳ್ಳೇದಾಗೋದಿಲ್ಲ, ದೇಶಕ್ಕೆ ಒಳ್ಳೇದಾಗೋದಿಲ್ಲ. ವಿಶ್ವಕರ್ಮ ಸಮಾಜದವರು ಭಿಕ್ಷುಕ ಕಟ್ಟೋ ಜೋಪಡಿಯಿಂದ ಹಿಡಿದು ಮಹಾರಾಜ ಕಟ್ಟೋ ಅರಮನೆವರೆಗೂ ಕೂಡ ನಾವು ನಮ್ಮ ಕೆಲಸ ಬೇಕಾಗಿದೆ ನಿಮಗೆ. ಮಹಾರಾಜರಾಗಿರೋರು ದಿಗ್ವಿಜಯ್ ಸಿಂಗ್ ಅವರು ಮಧ್ಯಪ್ರದೇಶದ್ದು, ಅವ್ರಿಗೆಲ್ಲ ಗೊತ್ತಿದೆ. ನನ್ನ ಮನಸ್ಸಿನಲ್ಲಿರೋ ನೋವು ಅರ್ಥ ಮಾಡ್ಕೊಡ್ತಾರೆ, ನನ್ನ ನೋವು ನನ್ನ ಫೀಲಿಂಗ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ಈ ಸಮಾಜವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು. ರಕ್ಷಣೆ ಮಾಡದೆ ಹೋದ್ರೆ ನಾವ್ ಎಲ್ಲಿ ಹೋಗ್ಬೇಕಾಗತ್ತೆ? ಇದು ನಿಮ್ಮ ನನ್ನ ಮುಂದೆ ಇರುವಂತ ಒಂದು ಕ್ವಶನ್. ಇದಕ್ಕೆ ಉತ್ತರ ತಾವ್ ಹೇಳ್ಬೇಕು. ಇದನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಹತ್ರ ಮಾತಾಡ್ಬೇಕು. ಈ ಸಮಾಜಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ನ್ಯಾಯ ಸಲ್ಲಿಸೋ ಅಂತ ಒಂದು ಮಾರ್ಗವನ್ನ ಕಂಡಿಡಿದು ಸಮಾಜವನ್ನ ರಕ್ಷಣೆ ಮಾಡಬೇಕು. ನೀವು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನನಗೊಂದು ಲೆಟರ್ ಬರೆದಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಸಾರ್ ಇವಾಗ ಓದ್ತಾರೆ, ಅದನ್ನ ಬರೆದಿದ್ದಾರೆ. ಅದರಲ್ಲಿ ನಿಮ್ಮ ಸಮಾಜದ ಇಂಚಿಂಚು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋ ಸೇವೆಯನ್ನ ಗುರುತು ನೋಡಿದ್ದೇನೆ, ಕೇಳಿದ್ದೇನೆ, ಪರಿಶೀಲಿಸಿದ್ದೇನೆ. ನಾನಿದ್ದೇನೆ, ನೀವು ಸಂಘಟನೆ ಮಾಡಿ ಅಂತ ಬರೆದಿದ್ದಾರೆ ಅದರಲ್ಲಿ ನನಗೆ. ಅದಕ್ಕೆ ನಮ್ಮನ್ನು ಗುರುತು ಅಂತ ಕೆಲಸ ಮಾಡಬೇಕು. 224 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜಿ ಹಾಕಿ ಎಷ್ಟೆಷ್ಟು ಜನ ಗೆದ್ದಿದ್ದಾರೆ ಬೇರೆ. ಆದರೆ ನನ್ನ ಒಂದು ಕಳಕಣಿ ಏನಂದ್ರೆ ನೀವೆಲ್ಲ ಮಾತಾಡಬೇಕು ಹಿಂದುಳಿದ ವರ್ಗದ ಸಮಾಜಗಳ ಬಗ್ಗೆ.
ನೀವು ಮಾತಾಡಬೇಕು. ನನ್ನಂತ ನಮ್ಮಂತ ಸಮಾಜವನ್ನೇ ನೀವು ಗಮನ ಕೊಡದೆ ಹೋದ್ರೆ ನೀವು ಕುತ್ಕೊಳ್ಳೋ ಚೇರು, ನೀವು ಮಲಗೋ ಮಂಚ ಮಾಡಿಕೊಟ್ಟಿರೋರು ನಾವೇ ತಾನೆ. ನಾನು ಯಾವ ಹತಾಶೆಯಿಂದ ಹೇಳೋದಿಲ್ಲ, ನೋವಿನಿಂದ ಹೇಳ್ತೇನೆ. 17ನೇ ಸೆಪ್ಟೆಂಬರ್ ರಜಾ ಕೊಡಿ ಅಂತೀನಿ. ಎಲ್ಲ ಸಮಾಜದವ್ರಿಗೂ ರಜಾ ಕೊಡ್ತೀರ? ವಿಶ್ವಕರ್ಮ ಸಮಾಜಕ್ಕೆ ರಜಾ ಕೊಡೋದಿಲ್ಲ. ನೀವು ಬಸವ ಜಯಂತಿ ಕೊಡ್ತೀರಿ, ಕನಕ ಜಯಂತಿ ಕೊಡ್ತೀರಿ, ಮಹಾವೀರ್ ಜಯಂತಿ ಕೊಡ್ತೀರಿ, ಈಗ ಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತೀರಿ, ಭಗೀರಥಿ ಜಯಂತಿಗೆ ಸರ್ಕಾರದ ಕಾರ್ಯಕ್ರಮವನ್ನು ಮಾಡ್ತೀರಿ. 14 ವರ್ಷಗಳಿಂದ ನಾವು ನಾಯಿ ತರ ಸುತ್ತಾ ಇದ್ದೀವಿ ಊರೂರಿಗೆ, ನಾಯಿ ತರ, ಲೈಕ್ ಎ ಡಾಗ್. ನಮ್ಮನ್ನ ಗಮನಿಸೋದಿಲ್ಲ ಅಂತೀರಿ. ಇಷ್ಟು ಜನ ನಾಯಕರು ಇದ್ದಾರೆ, ಯಾರಾದರೂ 1 ರೂಪಾಯಿ ನಮಗೆ ಸಹಾಯ ಮಾಡು ಅಂತ ನಾನು ಕೇಳಿದ್ದೀನಾ? ಕೇಳೋದಿಲ್ಲ. ಪ್ರಾಣ ಇರೋವರೆಗೂ ಕೇಳೋದಿಲ್ಲ ನಾವು. ನಮಗೆ ಶಕ್ತಿ ಕೊಡಿ, ಎಲ್ಲ ಕ್ಷೇತ್ರದಲ್ಲೂ ಬೆಳೆಯೋದಕ್ಕೆ ಶಕ್ತಿ ಕೊಡಿ. ಇದು ನನ್ನ ಕಳಕಳಿಯ ಮನವಿ. ಅದರಿಂದ ನಾನು ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಕೂಡ ನನ್ನ ಸ್ವಾರ್ಥಕ್ಕೆ ಸಮಾಜವನ್ನು ಬಳಸ್ಕೊಳ್ಳೋದಿಲ್ಲ. ನಾನು ಹುಟ್ಟಿದ್ದೆ ಕೊಳಚೆ ಪ್ರದೇಶದಲ್ಲಿ. ಒಂದು ವೇಳೆ ಏನಾದರೂ ಜೀವನದಲ್ಲಿ ಎಡರು ತೊಡರು ಆಗ್ಬಿಟ್ರು ನನಗೆ ಚಿಂತೆ ಇಲ್ಲ, ಮತ್ತೆ ನಾನು ಕೊಳಚೆ ಪ್ರದೇಶಕ್ಕೆ ಹೋಗೋದಕ್ಕೆ ರೆಡಿ ಇದ್ದೇನೆ ನಾನು. ಅದರಿಂದ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಸ್ಪಂದಿಸಬೇಕು ಅಂತೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ, ಎಲ್ಲ ಸಮಾಜ ಬಾಂಧವರಿಗೂ ಎಲ್ರಿಗೂ ಕೂಡ ಮತ್ತೊಂದು ಸಾರಿ ನಮಸ್ಕಾರಗಳನ್ನು ಹೇಳಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದಾಗಿ